ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಮೊದಲನೇ ಸುತ್ತಿನಲ್ಲಿ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಹಾಕಿ ಸೀಟನ್ನು ಪಡ್ಕೊಂಡು ಫಸ್ಟ್ ರೌಂಡ್ ನೋಡಿ ನೆನಪಿಟ್ಟುಕೊಳ್ಳಿ ಭಾಳಷ್ಟು ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಅಂತ ತಿಳ್ಕೊಂಡಿದ್ದಾರೆ ಆ ಮೂಕ್ ರಿಸಲ್ಟನ್ನು ಫಸ್ಟ್ ರೌಂಡ್ ಅಂತ ತಿಳ್ಕೊಂಡಿದ್ದಾರೆ ಆದರೆ ಈಗ ಬಂದಿರುವಂಥ ರಿಸಲ್ಟ್ ಸೆಕೆಂಡ್ ರೌಂಡ್ ಅಂತ ತಿಳ್ಕೊಂಡಿದ್ದಾರೆ ಇದು ತಪ್ಪು ಮಾಹಿತಿ ನಿಮಗೆ ಇವಾಗ ಯಾರಿಗೆಲ್ಲ ಫೈನಲ್ ರಿಸಲ್ಟಲ್ಲಿ ಏನೋ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ಅದು ಫಸ್ಟ್ ರೌಂಡ್ ರಿಸಲ್ಟು ಆ ಒಂದು ರಿಸಲ್ಟ್ ಇವತ್ತಿಗೆ ಮೂರನೇ ದಿನ ರೀ ಇಪ್ಪತ್ತೇಳನೇ ತಾರೀಕಿಗೆ ಬಂದಿದೆ ಇಪ್ಪತ್ತೊಂಬತ್ತು ಮೂವತ್ತು ಇವತ್ತು ಮೂರನೇ ದಿನ ಸೊ ಮೂರನೇ ದಿನದ ಇವತ್ತು ಅಪ್ಡೇಟ್ ಏನಿದೆ ಅಂತಂದರೆ ನಾನು ಒಟ್ಟು ಐದು ಕಾಲೇಜುಗಳಿಗೆ ಕೇಳಿದ ಹಾಗೆ ಇವತ್ತು ಅಡ್ಮಿಷನ್ ಆಗಿರುವಂಥದ್ದು ಧಾರವಾಡ ಜಿಲ್ಲೆಯಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಅಡ್ಮಿಷನ್ ಆಗಿರುವಂಥ ಕಿಮ್ಸ್ ಮತ್ತು ಜಿಲ್ಲಾಸ್ಪತ್ರೆಯಲ್ಲಿ ಅಡ್ಮಿಷನ್ ಆಗಿರೋದು ಹತ್ತರಿಂದ ಹದಿನೈದು ಒಟ್ಟು ನೂರ ಇಪ್ಪತ್ತರಿಂದ ನೂರ ನಲ್ವತ್ತು ಅಡ್ಮಿಷನ್ ಒಳಗಡೆ ಇದರ ಕಿಮ್ಸಲ್ಲಿ ನೂರ ಇಪ್ಪತ್ತು ಅಡ್ಮಿಷನ್ ಒಳಗಡೆ ಜಸ್ಟ್ ಟೆಸ್ಟ್ ಆಗಿದೆಪ್ಪ ಅಂತಂದ್ರೆ ಅಲ್ಲಿ ಹದಿನೆಂಟು ಅಡ್ಮಿಷನ್ಗಳು ಹೋಗಿದಾವೆ ಇವತ್ತಿಗೆ ಮೂರು ದಿನಕ್ಕೆ ಹದಿನೆಂಟು ಹದಿನೆಂಟು ಅಡ್ಮಿಷನ್ ಆಗಿದ್ದಾವೆ ಆಮೇಲೆ ಜಿಲ್ಲಾಸ್ಪತ್ರೆ ಧಾರವಾಡದಲ್ಲಿ ಏನಪ್ಪ ಅಂದರೆ ಇವತ್ತು ಹತ್ತರಿಂದ ಹನ್ನೊಂದು ಅಡ್ಮಿಷನ್ ಆಗಿರುವಂಥದ್ದು ಅದೇ ರೈ ಆಮೇಲೆ ಇದರಲ್ಲಿ ತುಮಕೂರಲ್ಲಿ ಏನಪ್ಪಾ ಅಂತಂದರೆ ಹದಿನೈದರಿಂದ ಹದಿನಾರು ಅಡ್ಮಿಷನ್ ಆಗಿದ್ದಾವೆ ಒಟ್ಟು ಎಲ್ಲ ಕೋರ್ಸಂದು ಹೇಳ್ತಾ ಇರುವಂಥದ್ದು ಆಮೇಲೆ ರೈ ಚಿತ್ರದುರ್ಗದಲ್ಲಿ ಅಲ್ಲಿ ಕೂಡ ಏನಪ್ಪಾ ಅಂದರೆ ಹದಿನೆಂಟರಿಂದ ಹತ್ತೊಂಬತ್ತು ಅಡ್ಮಿಷನ್ ಆಗಿರುವಂಥದ್ದು ಮತ್ತು ವಿಜಯಪುರದಲ್ಲಿ ಅಲ್ಲಿ ಕೂಡ ಅಡ್ಮಿಷನ್ಸ್ ಏನಂತಂದರೆ ಹದಿನೈದರಿಂದ ಹದಿನಾರು ಅಡ್ಮಿಷನ್ ಆಗಿರುವಂಥದ್ದು ಅಂದರೆ ನೋಡಿ ನೂರಲ್ಲಿ ಬರೀ ಹದಿನೈದು ಹದಿನಾರು ಅಡ್ಮಿಷನ್ ಆಗ್ತದೆ ಇನ್ನೂ ಎಷ್ಟು ದಿನ ಇದ್ದಾರೆಪ್ಪ ಅಂದರೆ ಐದನೇ ತಾರೀಕು ತನಕ ಇದೆ ಅಂದರೆ ಕ್ರೇಝಿಲ್ಲ ಯಾಕೆ ಕ್ರೇಜ್ ಇಲ್ಲ ಅಂತಂದರೆ ನಾನೇ ಇವತ್ತು ನಮ್ಮ ಕಾಲೇಜ್ ಅಡ್ಮಿಷನ್ ತೊಗೊಂಡಿರೋದು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ಹಾಸ್ಟೆಲ್ ಗ ಅವ್ರು ಏನು ಹೇಳ್ತಾ ಇದಾರೆ ಅಂತಂದರೆ ನಾನು ನೆಟ್ ಸಂಟಿದ್ರು ಅನ್ನ ಹಾಕಿಬಿಟ್ಟಿದ್ದ ಅದಕ್ಕೆ ನಮಗೆ ಗೊತ್ತಾಗಲಿಲ್ಲ ಬಂದುಬಿಟ್ಟಿದ್ದೀವಿ ಹಾಸ್ಟೆಲ್ ಇದ್ದರೆ ಹೇಳಿ ಅಂತೇಳಿ ಹಾಸ್ಟೆಲ್ ಯಾರಿಗೂ ಸಿಗೋದಿಲ್ಲ ರೀ ಅದೇ ಸಲುವಾಗಿ ಯಾರೆಲ್ಲ ಸಿರು ಸೀಟು ಖಾಲಿದ್ದಾವೆ ನೀವೆಲ್ಲರೂ ಕೂಡ ಎರಡನೇ ರ ಎರಡನೇ ರೌಂಡಿಗೆ ಕಾಯಿರಿ ಓಕೆ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಹತ್ತನೇ ತಾರೀಕಿನ ನಂತರ ಕರಿತಾರೆ ಯಾಕಂದರೆ ಸೀಟ್ ಭಾಳ ಉಳಿತಾವೆ ಆ ಭಾಳಷ್ಟು ಸೀಟ್ಗಳು ಉಳಿಯೋದ್ರಿಂದ ನಿಮಗೆ ಆಫ್ಲೈನ್ ಕೌನ್ಸಿಲಿಂಗ್ ಆಗುತ್ತೆ ಬೆಂಗ್ಳೂರಿಗೆ ಹೋಗಿ ಸೀಟ್ ತೊಗೊಂಬರ್ಬೇಕಾಗತ್ತೆ ಸೊ ಅವಾಗ ನಿಮ್ಗೆ ಆರಾಮಾಗಿ ಪ್ರತಿಯೊಬ್ಬರಿಗೂ ಸೀಟ್ ಸಿಗುತ್ತೆ ಸೊ ಈ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೇನೆ ಅಂತಂದರೆ ನಿಮಗೆ ಒಂದು ಧೈರ್ಯವನ್ನು ಹೇಳಲಿಕ್ಕೆ ಅಂದರೆ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂತ ಅಭ್ಯರ್ಥಿಗಳು ಟೆನ್ಷನ್ ತೊಗೋಬೇಡಿ ಸೀಟ್ ಸಿಕ್ಕವರು ಹೋಗಿ ಅಡ್ಮಿಷನ್ ಆಗಿಲ್ಲ ಆ ಸೀಟ್ ಕ್ಯಾನ್ಸಲ್ ಆಗಿ ಏನಾಗುತ್ತೆ ಸೆಕೆಂಡ್ ರೌಂಡಿಗೆ ಹೋಗ್ತವೆ ಭಾಳಷ್ಟು ಸೀಟುಗಳು ಗೋ ಸ್ಪೆಷಲಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ನೂರು ನೂರೈವತ್ತು ಸೀಟುಗಳು ಹಾಗೆ ಉಳಿದು ಬಿಡ್ತವೆ ಅಷ್ಟೊಂದು ಅಂದರೆ ಹಬ್ಬ ಅಂದರೆ ಒಂದು ಮೂವತ್ತ್ನಾಲ್ವತ್ತು ಅಡ್ಮಿಷನ್ ಆಗುತ್ತೆ ನೂರಲ್ಲಿ ಎಪ್ಪತ್ತೊಂಬತ್ತು ಸೀಟ್ಗಳು ರಿಟರ್ನ್ ಆಗ್ಬಿಡ್ತವೆ ಒಂದು ಡಿ ಎಮ್ ಎಲ್ ಟಿ ಓ ಟಿ ಲ್ಯಾಬ್ ಡಯಾಲಿಸ್ ಎಲ್ಲ ಕೋರ್ಸ್ಗಳು ರಿಟನ್ ಆಗ್ತಾ ಇದ್ದಾವೆ ಸೊ ಟೆನ್ಷನ್ ತೊಗೊಳ್ತಾ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳೇ ಸೆಕೆಂಡ್ ರೌಂಡಲ್ಲಿ ಕೂಡ ಆದರೂ ಕೂಡ ಮತ್ತು ಥರ್ಡ್ ರೌಂಡಲ್ಲಿ ಕೂಡ ಸೀಟ್ ಸಿಗ್ತವೆ ಆರಾಮಾಗಿ ನೀವು ನಿಮ್ಮ ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಳ್ಳಿರಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಹಾಸ್ಟೆಲ್ಗೆ ಇಷ್ಟೊಂದು ಟೆನ್ಷನ್ ತೊಗೊಂಡು ಹಾಸ್ಟೆಲ್ ಆಗುತ್ತಾ ಇಲ್ಲ ಈ ಮೊದಲಿಗೆ ಇಂಪ್ಲೂಯೆನ್ಸ್ ಅಷ್ಟೇ ವೆದನಸ್ತಿ ಅಂದರೂ ಕೂಡ ಆಗ್ತಾಯಿಲ್ಲ ದುಡ್ಡು ಸಿಕ್ಕಾಪಟ್ಟೆ ಕೊಡಬೇಕು ಇವೆಲ್ಲ ರಾಡಿ ಇರೋದರಿಂದ ನಿಮ್ಮ ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಳ್ಳ್ರಿ ಸೆಕೆಂಡ್ ರೌಂಡ್ ತನಕ ಕಾಯಿರಿ ಆಮೇಲೆ ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಸೊ ಅವರು ನಿಮ್ಮ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಲಿಲ್ಲ ಅಂದರೂ ಟೆನ್ಷನ್ ತಗೋಬೇಡಿ ಆಟೋಮೆಕಲಿ ಕ್ಯಾನ್ಸಲ್ ಆಗುತ್ತೆ ನೀವು ಸೆಕೆಂಡ್ ರೌಂಡಿಗೆ ಕೂಡ ಹೋಗ್ಬೋದು